ನನ್ನ ಜಿ ಎಫ್ ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ಯಾರಂತ ನಾನು ಆಮೇಲೆ ಹೇಳ್ತೀನಿ. ಜಿ ಎಫ್ ಜೊತೆ ಚಾಯ್ ಡೇಟ್ ಮಾಡೋಣ. ಆ ಜಿ ಎಫ್ ಅನ್ನೋ ಒಂದು ಪದ ಬೇರೆ ಯಾರು ಇಲ್ಲ. ಹಲೋ ಅಂತ ಮಸ್ತ್ ಶಾರೋಕ್ ನೀವು ನೋಡ್ಬೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಸೊ ಆಫ್ಟರ್ ಸೋ ಲಾಂಗ್ ನನ್ನ ಜಿ ಎಫ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ಯಾರಂತ ನಾನು ಆಮೇಲೆ ಹೇಳ್ತೀನಿ, ಆಮೇಲೆ ತೋರಿಸ್ತೀನಿ ಅದು ಯಾರಂತ. ಜಿ ಎಫ್ ವೆಯ್ಟ್ ಮಾಡಿ, ಎಲ್ಲವರಿಗೆ ವೆಯ್ಟ್ ಮಾಡಿ. ಜಿ ಎಫ್ ಜೊತೆ ಚಾಯ್ ಡೇಟ್ ಮಾಡೋಣ, ಅಂದರೆ ಟೀ ಡೇಟ್ ಮಾಡೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ, ವಿಚ್ ಇಸ್ ಚಾಯ್ ದುಕಾನ್ ಅಂತ. ಸೊ ಇಲ್ಲಿ ಬಂದು ಸ್ಪೆಷಲಿ ಟೀ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಹಂಗೆ ಕುಡಿದ್ಬಿಟ್ಟು ನಮ್ಮ 1 ಇಯರ್ ಆ ಒಂದು ಗ್ಯಾಪ್ ಇತ್ತಲ್ಲ ನಮ್ಮದು ಮತ್ತು ನನ್ನ ಜಿ ಎಫ್ ಜೊತೆಗೆ, ಸೊ ಅದನ್ನ ಸ್ವಲ್ಪ ಹಂಗೆ ಕಂಪ್ಲೀಟ್ ಮಾಡೋಣ ಅಂತಲೇ ಅದನ್ನು ಸ್ವಲ್ಪ ಹಂಗೆ ನಾವು ಟೇಕ್ ಓವರ್ ಮಾಡ್ಕೊಂಡು ಹೋಗೋಣ ಅಂತಲೇ ಇಲ್ಲಿಗೆ ಬಂದಿರೋದು. ಸೊ ಲೆಟ್ ಸಿ ಹೇಗೋಗುತ್ತೆ ಅಂತ. ಅದ್ರ ಜೊತೆಗೆ ನಮ್ಮ ಕ್ಲಾಸ್ಮೇಟ್ಸು ಬಂದು ಅವ್ರ ಜೊತೆ ಮಾತಾಡಿಕೊಂಡು ಹಂಗೆ ವೀಡಿಯೋ ಒಳಗಡೆ ಕಂಟಿನ್ಯೂ ಆಗಿ, ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಿ ಎಫ್ನ ಆಮೇಲೆ ರಿವೀಲ್ ಮಾಡ್ತೀನಿ, ಓಕೆನಾ? ಆಲ್ ರೈಟ್ ಅಂತ ಮಸ್ತ್. ಫಸ್ಟ್ ಆಫ್ ಆಲ್ ಇಲ್ಲಿ ಚಾಯ್ ದುಕಾನ್ ಬಂದಿದ ತಕ್ಷಣವೇ ಅವರ ಸ್ಪೆಷಲ್ ಟೀ ಏನಿದೆಯಲ್ಲ ಅದನ್ನು ಕುಡಿಯೋಣ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಸೊ ಒಂದು ವೆರೈಟೀಸ್ ಆಫ್ ಒಂದು ಕೇರಳ ಸ್ನ್ಯಾಕ್ಸ್ ಏನು ಬರುತ್ತಲ್ಲ ಅದನ್ನ ಇಕ್ಕವ್ರೆ. ಬ್ರೋ ಹಾಯ್. ಹಾಯ್. ಅರಸಿಪತ್ರಿ, ಚಿಕನ್ ಸಮೋಸ, ಉಳ್ಳಿ ವಡ, ಎಗ್ ಬಜಿ, ಪಳಂಬುರಿ, ಬೋಂಡ, ಕಟ್ಲೈಟ್, ಚಿಕನ್ ಕಟ್ಲೈಟ್, ಕಲ್ಮಾಸ್. ಫಸ್ಟ್ ಬಂದು ಇಲ್ಲಿ ನಾನು ಸ್ಪೆಷಲಿ ಒಂದು ಕೇರಳ ಸ್ನ್ಯಾಕ್ಸ್, ಸೊ ಅದನ್ನ ಟ್ರೈ ಮಾಡೋಣ. ಅದ್ರ ಜೊತೆಗೆ ಇವರ ಈ ಒಂದು ಚಾಯ, ಸೊ ಚಾಯ ತುಂಬ ತುಂಬ ಸ್ಪೆಷಲು, ರೆಗ್ಯುಲರು ಸಿಗುತ್ತೆ, ಅದ್ರ ಜೊತೆಗೆ ಈ ಒಂದು ಸಿಗ್ನೇಚರನ್ನು ಸಿಗುತ್ತೆ. ಸೊ ಚಾಯ ಜೊತೆಗೆ ಲೆಟ್ಸ್ ಗೋ, ಹಾಗೆ ಒಂದು ಸಿಪ್ಪು ಮತ್ತು ಒಂದು ಬೈಟ್ ಹೋಗ್ಬಿಡೋಣ. ಕೇರಳ ಚಾಯ ನಿಮಗೆ ಮಲಬಾರಿ ಚಾಯ ಅಂತಾರೆ. ನಾರ್ಮಲಿ ಲೋಕಲಿ ನೀವೇನು ಕುಡಿತೀವಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯು ಹ್ಯಾವ್ ಟು ಜಸ್ಟ್ ಬಂದಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಂಡ್ ಸ್ಪೆಷಲಿ ಸ್ನ್ಯಾಕ್ಸ್ದಲ್ಲಿ ಕಂಪ್ಲೀಟಾಗಿ ಚಿಕನ್ ವೆರೈಟೀಸೇ. ಇದು ಬಂದು ಚಿಕನ್ ಸಮೋಸ, ಆ್ಯಂಡ್ ಇದು ಒಂದು ಕೇರಳ ಒಂದು ಕೋಳಿಕೋಡು, ಸೊ ಅಲ್ಲೆಲ್ಲ ತುಂಬ ಸ್ಪೆಷಲ್ಲು. ಸಮಥಿಂಗ್ ಹೆಸರು ಹೇಳಿದ್ರು ಬಟ್ ಮರ್ತೋದೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಡಿಶ್ ಇದೆ, ಫಸ್ಟು ಸಮೋಸ ಇಂದಲೇ ಟ್ರೈ ಮಾಡೋಣ ಬನ್ನಿ. ಒಳಗಡೆ ನೋಡಿ, ಆ ಸ್ಟಫಿಂಗ್ ಚಿಕನು, ಆ್ಯಂಡ್ ಅದ್ರ ಜೊತೆಗೆ ಒಂದು ತಿನ್ ಲೇಯರ್ ಆಗಿರೋ ಒಂದು ಒಂದು ಹಿಟ್ಟು ಸಗದಾಗಿದೆ. ವಾವ್, ಸಮೋಸ ಭಾರಿ ಅಭಿವೃದ್ಧಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಡಿಶ್ಶು. ಸೊ ಇದು ಬಂದು ಲೈಟಾಗಿ ನಿಮಗೆ ಖಾರ ಇರುತ್ತೆ, ಸ್ಪೈಸಿ ಇರುತ್ತೆ, ಆ್ಯಂಡ್ ಸ್ವೀಟ್ ಇರುತ್ತೆ ಅಂದರು. ಲಿಟ್ಸಿ ಹೇಗಿದೆ ಅಂತ. ಒಳಗಡೆ ಬಂದು ಆ ಸ್ಟಫಿಂಗ್ ಭಾರಿ ಆಗಿದೆ, ಆ ಚಿಕನ್ ಪೀಸಸ್ಸು ತುಂಬ ಸ್ಟಫಿಂಗ್ ಚೆನ್ನಾಗಿದೆ. ಲೆಟ್ಸ್ ಗೋ ಒಂದು ಬೈಟ್. ವಾವ್, ಇವೆಲ್ಲ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ ಗುರು. ಅಂದರೆ ಈಗ ಏನು ಇನ್ನೊಂದು 10 ದಿವಸದಲ್ಲಿ ರಂಜಾನ್ ಶುರು ಆಗುತ್ತಲ್ಲ, ಸೊ ಅದಕ್ಕಿಂತ ಸ್ಪೆಷಲಾಗಿ ಸ್ನ್ಯಾಕ್ಸ್ ಮಾಡ್ತಾರೆ ಆ ಕೇರಳ ಕಡೆ ಅಲ್ಲೆಲ್ಲ ನೀವು ಹೋದರೆ. ಸೊ ಅಲ್ಲಿ ನಾವು ಫೇಮಸ್ ಸ್ನ್ಯಾಕ್ಸ್ ಎಲ್ಲ ಇಲ್ಲಿ ತಂದಿಕ್ಕವ್ರೆ. ಇನ್ನೂ ವೆರೈಟೀಸ್ ಬೇಜಾನ್ ಇದೆ, ಅದನ್ನ ಸ್ಪೆಷಲಾಗಿ ವೀಡಿಯೋ ಬೇಕಂದರೆ ಕೆಳಗಡೆ ಕಮೆಂಟ್ ಮಾಡಿ. ಇವ್ರದ್ದೇ ಅಂತ ಒಂದು ಕೇರಳ ಈ ಒಂದು ರಂಜಾನ್ ಸ್ಪೆಷಲ್ ಸ್ನ್ಯಾಕ್ಸ್ ಮಾಡ್ತಾರಲ್ಲ ಅದನ್ನು ಟ್ರೈ ಮಾಡೋಣ. ಸೊ ಇದ್ರ ಜೊತೆಗೆ ಮೆಣಸಿನ್ಕಾಯಿನ ಒಂದು ಘಾಟ್ ಬರುತ್ತೆ, ಅದು ಪೀಸಸ್ ಹಂಗೆ ಇದೆ. ಆ್ಯಂಡ್ ಆದಮೇಲೆ ಚಿಕನು ಸ್ಟಫಿಂಗ್ ನೋಡ್ತೀರ ಒಳಗಡೆ, ಇಟ್ಸ್ ಲೈಕ್ ಮೇಲೆ ಬಂದು ಒಂದು ಕಂಪ್ಲೀಟಾಗಿ ಒಂದು ಸಾಫ್ಟ್ ಲೇಯರು, ಒಳಗಡೆ ಅದೇ ರೀತಿ ಆ ಈರುಳ್ಳಿ, ಆ ಚಿಕನ್, ಆ ಸ್ಟಫಿಂಗು. ವಾವ್, ಒಂದು ರೀತಿ ಸ್ಪೈಸಿ ಆಗಿದೆ. ಈಗ ಪಕ್ಕದಲ್ಲಿ ಏನು ತಿನ್ವಲ್ಲ ಆ ಡಿಶ್ಶು ಸ್ಪೈಸಿ ಅಂದರೆ ಇದು ಒಂದು ರೀತಿ ಚೆನ್ನಾಗಿದೆ. ಆ ಚಾಯ್ ದುಕಾನ್ಗೆ ಬಂದಿದ್ದೆ ಮೇನ್ಲಿ ಸ್ಪೆಷಲ್ ಅದೇ. ಸೊ ನಮ್ಮ ಗ್ರೂಪ್ ಆಫ್ ಫ್ರೆಂಡ್ಸು, ಸೊ ಎಲ್ಲರೂ ಕರ್ಕೊಂಡು ಹಂಗೆ ಒಂದು ಮಜವಾಗೆ ಒಂದು ಆಫ್ಟರ್ ಒಂದು 1 ವರ್ಷ ಆಯಿತು ಇವ್ರನ್ನೆಲ್ಲ ಮೀಟ್ ಮಾಡಿ, ನಾನು ನಂತರ ಮೀಟ್ ಮಾಡ್ತಾ ಇದ್ದೀನಿ. ಏನಾರ ಒಂದು ಯುನಿಕ್ಕಾಗೆ ಒಂದು ಚಾಯ್ ಡೇಟ್ ಇರಲಿ ಆ ಥರ ಅಂತಾರೆ. ಫೈನಲಾಗಿ ಒಂದು ಮುಗಿಸ್ಬಿಡ್ತೀನಿ, ನಾನು ತುಂಬ ಲೆಂತ್ ತೊಗೊಂಡೋಗಲ್ಲ ವೀಡಿಯೋ. ಸೊ ಇದು ಬಂದು ಒಂದು ನಾರ್ಮಲ್ ಒಂದು ಬೋಂಡಾ ಒಂದು ಸಿಗುತ್ತೆ, ಆಲೂ ಬೋಂಡಾ, ಇದು ಎಗ್ ಬೋಂಡಾ ಒಂದಿರುತ್ತೆ, ಆಮೇಲೆ ಇದೊಂದು ವಡೆ ಅಂತಾರೆ. ಸೊ ವಡೆ ಆ್ಯಂಡ್ ಪಲಂಪುರಿ ತುಂಬ ಫೇಮಸ್ಸು. ಸೊ ಪಲಂಪುರಿ ಬಂದು ಇಟ್ಸ್ ಲೈಕೆ ಒಂದು ಅಸ್ವೀಟಿಶ್ ಆಗಿರೋ ಒಂದು ಡಿಶ್ ಗುರುವೆ. ಸಿ ಜಸ್ಟ್ ಹಂಗೆ ಹಾಗೆ ನಿಮ್ಮನ್ನು ಬ್ರೋಕ್ ಮಾಡಿ ತೋರಿಸ್ತೀನಿ. ಇಟ್ ಹ್ಯಾಸ್ ನಿಮಗೆ ಒಳಗಡೆ ಬಂದು ಆ ಒಂದು ಇದ್ರದ್ದು ಗೊತ್ತಾ, ಬಾಳೆಹಣ್ಣು,
ಕೇರಳ ಬಾಳೆಹಣ್ಣು ಅಂತಾರೆ ಇದನ್ನ. ಬೆಳೆ ಬಂದು ನಿಮಗೆ ಫುಲ್ಲಿ ಆ ಒಂದು ಎಣ್ಣೆ ಥರ ಹಿಂಚ್ತಿರುತ್ತೆ. ಇಷ್ಟೆಲ್ಲ ಖಾರ ತಿಂದ್ಬಿಟ್ಟು ಫೈನಲ್ ಆಗಿ ಆ ಪಲಂಪುರಿ ಮುಗಿಸೋದೇ ಒಂದು ಸ್ಪೆಷಲ್ ಆಗಿರುತ್ತೆ. ಈಗ ನನ್ನ ಜಿ ಎಫ್ ನ ರಿವೀಲ್ ಮಾಡೋ ಸಮಯ ಫೈನಲ್ ಆಗಿ ಬಂದು ಇವಾಗ ರಿವೀಲ್ ಮಾಡೋ ಸಮಯ. ಆ ಜಿ ಎಫ್ ಅನ್ನೋ ಒಂದು ಪದ ಬೇರೆ ಯಾರು ಇಲ್ಲ, ಅದು ಜಯ. ಸೊ ಇವ್ರೆ ಹಾಯ್ ಬೋಲೋ ಪೂರೆ ಶೌಲ್ ಲೈಕ್ ಹಾಯ್. ಎಸ್, ಸೊ ಜಿ ಎಫ್ ಅಂದ್ರೆ ಬೇರೆ ಏನಿಲ್ಲ, ಜಿ ಎಫ್ ಬೋಲಿತ ಕ್ಯಾಬಿ ಗುಡ್ ಫ್ರೆಂಡ್ ಅನ್ಬೋದು, ಗ್ರೇಟೆಸ್ಟ್ ಫ್ರೆಂಡ್ ಅನ್ಬೋದು. ಸೊ ನಮ್ದು ಬಂದು ಗ್ರೇಟೆಸ್ಟ್ ಫ್ರೆಂಡ್ ಸರ್. ಸೊ ಬೇಸಿಗಾಗಿ ಆಫ್ಟರ್ ಒಂದು 1 ಇಯರ್ ನಂತರ ನಾವು ಎಲ್ಲರೂ ಮೀಟ್ ಆಗ್ತಿರೋದು. ಸೊ ನೆಕ್ಸ್ಟ್ ಬಂದು ಈಗ ಚಾಯ್ ಡೇಟ್ ಆಗೋಯ್ತು, ಸೊ ಚಾಯ್ ಎಲ್ಲ ಕುಡ್ದಾಯ್ತು. ನೆಕ್ಸ್ಟ್ ಬಂದು ಎಲ್ಲರ ಡಿನ್ನರ್ಗೆ ಹೋಗೋ ಪ್ಲಾನ್ ಇದೆ. ಲೆಟ್ ಸಿ ಡಿನ್ನರ್ ಏನು ಮಾಡೋಣ ಅಂತ ಎಲ್ಲರೂ ಫುಲ್ಲು ಒಂದು ಕ್ಯೂರಿಯಾಸಿಟಿಯಿಂದ ಇರ್ತಿರಲ್ಲ, ಯಾರದು ಅಂತ ತಮ್ಮಲ್ಲೆಲ್ಲ ನೋಡಿ. ಸೊ ಏನು ಅಂತ ಹಂಗೆ ತಿಳ್ಕೊಬೇಡಿ, ಎಸ್ ಸಿಂಪಲ್ ಆಗಿ ಗುಡ್ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಬಂದು ಬೇರೆ ಸ್ಪಾಟಲ್ಲಿ ಮೀಟ್ ಮಾಡೋಣ. ಕ್ಯಾಬಿ ಇವನ್ನ ಜ್ಞಾಪಕ ಇದೆಯಾ? ಫಸ್ಟ್ ನಮ್ಮ ಫಸ್ಟ್ ಸಿ ಎಂ ಕ್ಯಾಮ್ರಾಮ್ಯಾನ್, ಫಸ್ಟ್ ಸಿ ಎಂ ಬಲದ ಕ್ಯಾಮ್ರಾಮ್ಯಾನ್ ಬಿ ಆಡಿಯನ್ಸ್ ಬಹುತ್ ದಿನಾಂಕ ಬಾದ್ಮೇಲೆ ಅಚ್ಚಾ ಲಗ್ಯಾ ಪ್ಲಸ್ ಚಾಯ್ ಮಸ್ಟ್ ಟ್ರೈ ಈ ಹೋಟೆಲ್ ಮೇ ಚಾಯ್ ಬಹುತ್ ಅಚ್ಚಾ ಇನ್ನಾ ಪೂರಾ ಸೇಮ್ ಸೇಮ್ ಒತ್ತ ಅಚ್ಚಾ ಓಕೆ ಕೆತ್ತ ಪೂರಾ ಜನ ಬಲ್ಲ ಅಬ್ಬ ಡಿಶಸ್ ಅಚ್ಚೆ ಓನೋ ಯೋಗ ಅದಿ ಸ್ನಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಪಲಂಪುರಿ ಮತ್ತೆ ಯಾವ್ದಪ್ಪ ಅದು ಇನ್ನೊಂದು ಯಾವ್ದೋ ಕೋಲಿಗೋಡ್ ಸ್ಪೆಷಲ್ ಅಂದ್ರಲ್ಲ ಅದನ್ನ ಮಸ್ಟ್ ಆಗಿ ಬಂದ್ರೆ ಇಲ್ಲಿ ಟ್ರೈ ಮಾಡಿ. ಸೊ ಅದನ್ನ ಬಿಟ್ಟರೆ ದೇ ಹ್ಯಾವ್ ಲೈಕ್ ವೆರೈಟೀಸ್ ಆಫ್ ಸ್ನಾಕ್ಸ್ ಇದೆ. ಸ್ಪೆಷಲ್ ಆಗಿ ಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಒಂದು ವಿಡಿಯೋನೇ ಮಾಡೋಣ ರಂಜಾನ್ ಸ್ಪೆಷಲ್ ಸ್ಟ್ರೀಟ್ ಫುಡ್ ತರ. ಸೊ ಈಗ ನೆಕ್ಸ್ಟ್ ಬಂದು ಡೈರೆಕ್ಟ್ ಆಗಿ ಆ ಡಿನ್ನರ್ ಸ್ಪಾಟ್ಗೆ ಒಂದು ಪ್ಲಾನ್ ಮಾಡಿದೀವಿ, ಲೆಟ್ ಸಿ ಅಲ್ಲೋಗಿ ಮೀಟ್ ಆಗೋಣ. ಬಾಯ್. ಅಲ್ಲಿ ಸುತ್ತಾಡಿ ಫೈನಲ್ ಆಗಿ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಫೈನಲಿ ಒಂದು ಶವರ್ಮ ತಿನ್ಕೊಂಡು ಈ ವಿಡಿಯೋನ ಮುಗಿಸೋಣ ಅಂತಾನೆ. ಸೊ ಆಲ್ಮೋಸ್ಟ್ ಇವತ್ತಿನ ಡೇ ಚೆನ್ನಾಗಿ ಹೋಯ್ತು, ಆರಾಮಾಗಿ ಈವ್ನಿಂಗ್ ಮೀಟ್ ಆದ್ವಿ, ಅಲ್ಲಲ್ಲಿ ಸುತ್ತಾಡಿದ್ವಿ, ಎಲ್ಲೋ ಹೋಗಕ್ಕೆ ಹೋಗಿ ಎಲ್ಲೋ ಹೋದ್ವಿ, ಫೈನಲ್ ಆಗಿ ಒಂದು ಶವರ್ಮ ತಿನ್ಕೊಂಡು ವಿಡಿಯೋನ ಮುಗಿಸೋಣ ಅಂತ. ಸೊ ಬಾಯ್ಸ್ ಬಂದು ಆಲ್ ಓವರ್ ಶವರ್ಮ ಬ್ಯಾಟಿಂಗ್ ಮಾಡ್ತವ್ರೆ. ಸೊ ಇಲ್ಲಿಂದ ಈ ಒಂದು ವಿಡಿಯೋನ ಮುಗಿಸೋಣ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಹೊಸ ವಿಡಿಯೋ ಸಿಗೋಣಂತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅದು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬಂದು ಇನ್ನೊಂದು ಹೊಸ ವಿಡಿಯೋಲಿ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಮೀಟ್ ಮಾಡೋಣಂತೆ. ಇದು ಜಸ್ಟ್ ಒಂದು ಚಿಲ್ ಫನ್ ಬ್ಲಾಗ್ ಥರ ಅಷ್ಟೇ, ಇಟ್ ನಾಟ್ಸ್ ಲೈಕ್ ಒಂದು ಕಂಪ್ಲೀಟ್ ಫುಡ್ ರಿವ್ಯೂ ಥರ ಇಲ್ಲ, ಅದು ಒಂದು ಫನ್ ಬ್ಲಾಗ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತಾನೆ, ಒಂದು ನಮ್ಮ ಹಳೆ ಫ್ರೆಂಡ್ಸ್ ಜೊತೆ, ಹಂಗೆ ನಮ್ಮ ಜಿ ಎಫ್ ಜೊತೆ. ಸೊ ಅಂಡ್ ದೆನ್ ಬೈ ಫ್ರಮ್ ಶಾರುಖ್ ಆ್ಯಂಡ್ ಟೀಮ್. ಬೈ ಬಳ್ದಲ್ಲ ಅಭಿಪ್ರಾಯ. ಬಾಯ್.